ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ ನಾನು ಭಾಗ್ಯನಾರಾಯಣ ಭಗೋರಪು ನಿಮಗೆ ಗೊತ್ತಿರೋ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಾ ಚುನಾವಣೆಗಳು ಚಾಲ್ತಿಯಲ್ಲಿದೆ ಕರ್ನಾಟಕದಲ್ಲಿ ಮೊದಲನೇ ಹಂತ ದೇಶದಲ್ಲಿ ಎರಡು ಹಂತದ ಮತದಾನಗಳು ನಡೆದು ಹೋಗಿದೆ ಈಗ ದೇಶದ ಮೂರನೇ ಹಂತ ಮತ್ತು ಕರ್ನಾಟಕದ ಎರಡನೇ ಮತ್ತು ಅಂತಿಮ ಹಂತ ಇದೇ ಮೇ ಏಳನೇ ತಾರೀಕು ಮತದಾನ ನಡೆಯೋದಿದೆ ಈ ಸಂದರ್ಭದಲ್ಲಿ ಮೇ ಏಳನೇ ತಾರೀಕು ಕರ್ನಾಟಕದಲ್ಲಿ ನಡೆಯಲಿರುವಂತಹ ಮತದಾನದ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಕೆಲವು ಮುಖ್ಯ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಜನರನ್ನು ಮಾತನಾಡಿಸಿ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅದರ ಆಧಾರದ ಮೇಲೆ ಆ ಕ್ಷೇತ್ರಗಳಲ್ಲಿ ಯಾರು ಜಯಶಾಲಿ ಆಗಬಹುದು ಅನ್ನೋದ್ರ ಬಗ್ಗೆ ನಾವು ಒಂದು ವರದಿಯನ್ನು ಸಿದ್ಧ ಮಾಡಿಕೊಂಡಿದ್ದೀವಿ ಆ ಅಂಕಿಅಂಶಗಳನ್ನೇ ನಾವು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಿದ್ದೀವಿ ಹಾಗಾದರೆ ಈಗ ನಾವು ನೋಡಲು ಹೊರಟಿರುವಂತಹ ಕ್ಷೇತ್ರ ಪ್ರತಿಷ್ಠಿತ ಗುಲ್ಬರ್ಗ ಕ್ಷೇತ್ರ ಸೋಲಿಲ್ಲದ ಸರದಾರ ಅಂತಲೇ ಹೆಸರು ಪಡೆದಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಳೆದ ಬಾರಿ ಉಮೇಶ್ ಜಾಧವ್ ಡಾಕ್ಟರ್ ಉಮೇಶ್ ಜಾಧವ್ ಪೆಟ್ಟು ಕೊಡ್ತಾರೆ ಖರ್ಗೆ ಅವರು ಸೋಲ್ ಅದರ ಹಿಂದಿನ ಏನೆಲ್ಲ ಚಟುವಟಿಕೆಗಳಾಯಿತು ಅನ್ನೋದು ಬೇರೆ ವಿಚಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಹಾಗಾಗಿ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿಲ್ಲ ಯಾಕೆಂದ್ರೆ ಎಲ್ಲ ಕಡೆಯೂ ಕೂಡ ಪ್ರಚಾರ ಮಾಡಬೇಕಾಗುತ್ತೆ ತಾನು ಸ್ಪರ್ಧೆ ಮಾಡಿದ್ರೆ ತನ್ನ ಕ್ಷೇತ್ರಕ್ಕೆ ತಾನು ಸೀಮಿತ ಆಗಬೇಕಾಗುತ್ತೆ ಕಟ್ಟು ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಸ್ಪರ್ಧೆ ಮಾಡ್ತಿಲ್ಲ ಆದರೆ ಅದರ ಬದಲಾಗಿ ಅವರ ಅಳಿಯ ರಾಧಾಕೃಷ್ಣ ಅವರನ್ನ ಇವರು ಕಣಕ್ಕೆ ಇಳಿಸಿದ್ದಾರೆ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ರಾಜ್ಯದಲ್ಲಿ ಮಂತ್ರಿ ಕೂಡ ಆಗಿದ್ದಾರೆ ಮತ್ತು ಉಸ್ತುವಾರಿ ಮಂತ್ರಿ ಉಸ್ತುವಾರಿ ಮಂತ್ರಿ ಕೂಡ ಆಗಿದ್ದಾರೆ ಮತ್ತು ಈ ಚುನಾವಣೆಯ ಈ ಕ್ಷೇತ್ರದ ಚುನಾವಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಅವರು ಯಾವಾಗಿಂದ ಈ ಚುನಾವಣೆಗಳು ಡಿಕ್ಲೇರ್ ಆದವೋ ಅಲ್ಲಿಂದ ಇಲ್ಲಿಯವರೆಗೆ ಗುಲ್ಬರ್ಗ ಬಿಟ್ಟು ಹೊರಗೆ ಬಂದೇ ಇಲ್ಲ ಯಾಕೆಂದರೆ ಈ ಬಾರಿ ಉಮೇಶ್ ಜಾಧವ್ಗೆ ಹೇಗಾದರೂ ಮಾಡಿ ಸೋಲುಣಿಸಬೇಕು ತಮ್ಮ ತಂದೆಗೆ ಆದಂತಹ ಕಳೆದ ಬಾರಿಯ ಸೋಲಿಗೆ ಸೇಡು ತೀರಿಸ್ಕೊಳ್ಬೇಕು ತನ್ನ ಭಾವ ರಾಧಾಕೃಷ್ಣನಿಗೆ ಗೆಲುವನ್ನು ಒದಗಿಸಿಕೊಡಬೇಕು ಅಂತ ಪಣ ತೊಟ್ಟಂತೆ ಪ್ರಿಯಾಂಕರ್ಗೆ ಅಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಿದ್ದಾರೆ ಸೊ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಾಯಿತು ಅಂತ ನೋಡೋದಕ್ಕಿಂತ ಮೊದಲು ಈ ಕ್ಷೇತ್ರದಲ್ಲಿರುವಂತಹ ವಿಧಾನಸಭೆಗಳು ಯಾವ್ಯಾವುದು ಅನ್ನೋದು ನೋಡೋದಾದರೆ ಅಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಅದರಲ್ಲಿ ಅಫ್ಜಲ್ಪುರ್ ಜೀವರ್ಗಿ ಗುರ್ಮಿಟ್ಕಲ್ ಚಿತ್ತಾಪುರ್ ಸೇಡಂ ಗುಲ್ಬರ್ಗಾ ಗ್ರಾಮೀಣ ಗುಲ್ಬರ್ಗ ದಕ್ಷಿಣ ಗುಲ್ಬರ್ಗ ಉತ್ತರ ಈ ಕ್ಷೇತ್ರಗಳನ್ನು ಈ ಒಂದು ಲೋಕಸಭಾ ಕ್ಷೇತ್ರ ಹೊಂದಿದೆ ಈ ಎಂಟು ಕ್ಷೇತ್ರಗಳ ಪೈಕಿ ಆರು ಕ್ಷೇತ್ರಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಶಾಸಕರನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಸಾಧ್ಯತೆ ಆಗಿದೆ ಅಂದರೆ ಆರು ಜನ ಶಾಸಕರು ಈ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದಿಂದ ಬರ್ತಾರೆ ಒಬ್ಬರು ಬಿ ಜೆ ಪಿ ಶಾಸಕರು ಮತ್ತು ಒಬ್ಬ ಒಬ್ಬರು ಜೆ ಡಿ ಎಸ್ ಶಾಸಕರು ಕೂಡ ಇದ್ದಾರೆ ಸೊ ಈಗ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಾಯಿತು ಈ ಒಂದು ಚುನಾವಣೆಯಲ್ಲಿ ಖರ್ಗೆ ಅವರಿಗೆ ಸೋಲುಣಿಸಿದಂತಹ ಚುನಾವಣೆಯಲ್ಲಿ ಅಂದರೆ ಆ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಂತಹ ಮತದಾರರ ಸಂಖ್ಯೆ ಸುಮಾರು ಹತ್ತೊಂಬತ್ತು ಲಕ್ಷದ ನಲವತ್ತೈದು ಸಾವಿರದ ಇನ್ನೂರ ತೊಂಬತ್ತೊಂದು ಮತದಾರರು ಅವುಗಳ ಪೈಕಿ ಮತದಾನ ಮಾಡಿದವರಲ್ಲಿ ಸುಮಾರು ಐದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಐನೂರ ಐವತ್ತೆರಡು ಜನ ಮರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತದಾನ ಮಾಡಿದ್ದಾರೆ ಅದು ಮತದಾನ ಆದ ಪ್ರಮಾಣದಲ್ಲಿ ನೋಡೋದಾದರೆ ನಲ್ವತ್ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಆಗುತ್ತೆ ಅದೇ ಸಂದರ್ಭದಲ್ಲಿ ಡಾಕ್ಟರ್ ಉಮೇಶ್ ಜಿ ಜಾಧವ್ ಆರು ಲಕ್ಷದ ಹದಿನೇಳು ಸಾವಿರದ ಆರುನೂರ ತೊಂಬತ್ತೆರಡು ಮತಗಳನ್ನು ಪಡ್ಕೊಳ್ತಾರೆ ಅಂದರೆ ಐವತ್ತೆರಡು ಪಾಯಿಂಟ್ ಎರಡು ಪರ್ಸೆಂಟ್ ಮತಗಳನ್ನು ಪಡ್ಕೊಳ್ತಾರೆ ಸೊ ಒಟ್ಟಾರೆಯಾಗಿ ಅವರು ನಲ್ವ ತೊಂಬತ್ತ ನಾಲ್ಕು ಸಾವಿರದ ತೊಂಬತ್ತು ನಾಲ್ಕು ಸಾವಿರದ ನೂರ ನಲವತ್ತು ಮತಗಳ ಅಂತರದಲ್ಲಿ ಸೋಲಿಲ್ಲದ ಸರದಾರ ಅಂತ ಕರೆಸ್ಕೊಳ್ತಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸೋಲನ್ನು ತೋರಿಸಿಕೊಡ್ತಾರೆ ಉಮೇಶ್ ಜಾಧವ್ ಸೊ ಈ ಬಾರಿ ಏನಾಗ್ತಿದೆ ಈ ಬಾರಿ ಅಲ್ಲಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಒಂದು ಉಮೇಶ್ ಜಾಧವ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಅಲ್ಲಿನ ಜನರಲ್ಲಿ ಸಾಕಷ್ಟು ಅಸಮಾಧಾನ ಇದೆ ಅದರ ಜೊತೆಗೆ ಮೋದಿ ವೇವ್ ಕಳೆದ ಬಾರಿಯಂತೆ ಈ ಬಾರಿ ಇಲ್ಲ ಅನ್ನೋದು ಒಂದು ಅಂಶ ಇನ್ನೂ ಮುಖ್ಯವಾದ ಅಂಶ ಅಂತಂದರೆ ಕರ್ನಾಟಕ ಸರ್ಕಾರ ಕೊಡ್ತಿರುವಂತಹ ಗ್ಯಾರಂಟಿಗಳು ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಈ ಎಲ್ಲ ಸಾಕಷ್ಟು ಕ್ಷೇತ್ರಗಳು ನಾವು ಯಾವೆಲ್ಲ ಕ್ಷೇತ್ರಗಳಿಗೆ ಹೋಗಿದ್ವು ಅಲ್ಲಿ ಮಹಿಳೆಯರನ್ನು ಮಾತಾಡಿಸಿದಾಗ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಹಿಳೆಯರು ಬಡತನದಲ್ಲಿರುವಂತಹ ಮಹಿಳೆಯರು ಆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಿರೋದ್ರ ಬಗ್ಗೆ ತುಂಬಾ ಅವರಿಗೆ ಅಭಿಮಾನ ಇದೆ ಮತ್ತು ಅದರ ಬಗ್ಗೆ ಒಂದು ಸಮಾಧಾನ ಇದೆ ಅದರ ಜೊತೆಗೆ ಬಸ್ಸಿನಲ್ಲಿ ಫ್ರೀ ಪ್ರಯಾಣ ಆಗಿರಬಹುದು ಕರೆಂಟ್ ಇನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಇರ್ಬೋದು ಎಲ್ಲವೂ ಕೂಡ ಮಹಿಳೆಯರನ್ನು ಬಹಳಷ್ಟು ಸೆಳೆದಂತೆ ಕಾಣ್ತಿದೆ ಪುರುಷರು ಸಹ ಒಂದು ಮಟ್ಟಕ್ಕೆ ಇಲ್ಲಿ ಈ ಕ್ಷೇತ್ರದಲ್ಲಿ ಗುಲ್ಬರ್ಗಾ ಕ್ಷೇತ್ರದಲ್ಲಿ ಜಾಧವ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಅಸಮಾಧಾನವನ್ನು ಹೊಂದಿದ್ದಾರೆ ಸೊ ರಾಧಾಕೃಷ್ಣ ಅವರು ಈ ಬಾರಿ ಅಲ್ಲಿ ಏನಾಗಬಹುದು ಅನ್ನೋದನ್ನು ನೋಡೋದಾದರೆ ಅಲ್ಲಿ ನಾವು ಕಂಡಂತಹ ಮತ್ತು ನಾವು ಮಾತನಾಡಿಸಿದ ಜನ ನಾವು ತೆಗೆದುಕೊಂಡಂತಹ ಅಭಿಪ್ರಾಯದ ಆಧಾರದ ಮೇಲೆ ನಾನು ಈಗ ನಿಮಗೆ ನಿಮ್ಮ ಮುಂದೆ ಇಡ್ತಿರುವಂತಹದ್ದು ಗುಲ್ಬರ್ಗ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು ಅಂತ ಅಲ್ಲಿ ಡಾಕ್ಟರ್ ಉಮೇಶ್ ಜಿ ಜಾಧವ್ ಅವರು ಈ ಬಾರಿ ನಲವತ್ತೆಂಟು ಪರ್ಸೆಂಟ್ ಮತಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ರಾಧಾಕೃಷ್ಣ ಅವರು ತಮ್ಮ ಮಾವನವರಿಗೆ ಆದ ಸೋಲಿಗೆ ಪ್ರತೀಕಾರ ತೀರಿಸಿಕೊಳ್ಳುವ ಎಲ್ಲ ಲಕ್ಷಣ ಕಾಣ್ತಾ ಇದೆ ಯಾಕೆಂದರೆ ಅವರು ಈ ಬಾರಿ ಐವತ್ತೊಂದು ಪರ್ಸೆಂಟ್ ಮತವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ಆ ಮೂಲಕ ಉಮೇಶ್ ಜಾಧವ್ ಅವರಿಗೆ ಮೂರು ಪರ್ಸೆಂಟ್ಗಳ ಅಂತರದಲ್ಲಿ ತುಂಬ ಅತ್ಯಂತ ಅಲ್ಪ ಅಂತರ ಅಂತ ಕರೀಬಹುದು ಆದರೂ ಕೂಡ ಅಂತರದಲ್ಲಿ ಉಮೇಶ್ ಜಾಧವ್ ಅವರನ್ನು ಸೋಲಿಸುವಂತಹ ಎಲ್ಲ ಸಾಧ್ಯತೆಗಳು ಗುಲ್ಬರ್ಗದಲ್ಲಿ ಕಾಣಿಸ್ತಾ ಇದ್ದಾವೆ ಗುಲ್ಬರ್ಗದಲ್ಲಿ ಮತ್ತೆ ಕಾಂಗ್ರೆಸ್ ಬಾವುಟ ಹಾರುವಂತಹ ಎಲ್ಲ ಸೂಚನೆಗಳು ನಮಗೆ ದೊರಕ್ತಾ ಇದ್ದಾವೆ ಅಂತಲೇ ಹೇಳಬಹುದು ಸೊ ನಿಖರವಾದಂತಹ ಅಥವಾ ನಿಜವಾಗ್ಲೂ ಕೂಡ ಜನ ಯಾವ ಕಡೆ ವಾಲ್ತಾರೆ ಅನ್ನೋದನ್ನು ತಿಳಿಬೇಕಾದ್ರೆ ನಾವು ಜೂನ್ ನಾಲ್ಕನೇ ತಾರೀಕಿಗೆ ವೆಯ್ಟ್ ಮಾಡಬೇಕಾಗತ್ತೆ ಯಾಕಂದ್ರೆ ಅವತ್ತು ಇಡೀ ದೇಶದ ಚುನಾವಣಾ ಫಲಿತಾಂಶಗಳು ಪ್ರಕಟ ಆಗೋದಿದೆ ಸೊ ಇದು ಗುಲ್ಬರ್ಗಾ ಕ್ಷೇತ್ರದಲ್ಲಿ ಯಾರು ಮೇಲುಗೈ ಸಾಧಿಸಬಹುದು ಅನ್ನೋದ್ರ ಬಗ್ಗೆ ನಾವು ಕಂಡಂತಹ ಒಂದು ಸಮೀಕ್ಷೆ ಅಥವಾ ನಾವು ಕೈಗೊಂಡಂತಹ ಸಮೀಕ್ಷೆ ಮತ್ತು ಅದರ ಆಧಾರದ ಮೇಲೆ ನಾವು ಕಳೆ ಹಾಕಿರುವಂತಹ ಅಂಕಿಅಂಶಗಳು ಮತ್ತಷ್ಟು ಕ್ಷೇತ್ರಗಳ ವಿವರಗಳನ್ನು ಕೂಡ ನೀವು ಇದೇ ಚಾನೆಲ್ನಲ್ಲಿ ನೋಡಬಹುದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ